ಇನ್ನು ಬೀದರ್ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಧ್ವಜಾರೋಹಣ ಮಾಡುವ ಮುಖಾಂತರ ಗಣರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು. ಸಭೆಯಲ್ಲಿ ಸಚಿವರು ಮಾತನಾಡಿ ಮುಂದೆ ಕೈಗೊಳ್ಳುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿಸಿದರು. ಸನ್ಮಾನ ಮಾಡ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ 100% ಫಲಿತಾಂಶಕ್ಕಾಗಿ ಅವರನ್ನ ಗೌರವಿಸಲಾಗ್ತಾ ಇದೆ. ಮೊಹಮ್ಮದ್ ಅವರಿಗೆ ಮುಂಬರುವಂತಹ ದಿನಮಾನದಲ್ಲಿ ಯಾವುದೇ ಅವರ ಪರಿವಾರಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಇವತ್ತು 5 ಲಕ್ಷ ರೂಪಾಯಿವರೆಗೆ ಇವತ್ತು ಅವರಿಗೆ ಕಾಂಪನ್ಸೇಷನ್ ಕೊಟ್ಟು ಅವರ ಮಕ್ಕಳಿಗೆ ವಿಧವೆಯರಿಗೆ 2,000 ರೂಪಾಯಿ ಅವರಿಗೆ ಪೆನ್ಷನ್ ಕೊಡುವಂತದ್ದು ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಸರ್ಕಾರ ರೂಪಿಸಿದೆ. ರೈತರ ಕಂಗಾಲ ಆಗಬಾರದು, ರೈತರ ಜೊತೆಯಲ್ಲಿ ಸರ್ಕಾರ ಇದೆ, ನಾವೆಲ್ಲ ಇದ್ದೇವೆ. ಆತ್ಮಸ್ಥೈರ್ಯ ಕಳ್ಕೊಳ್ಬಾರದು. ಬರುವಂತಹ ದಿನಮಾನದಲ್ಲಿ ರೈತರ ಆದಾಯ ಬೀದರ್ ಜಿಲ್ಲೆಯಲ್ಲಿ 5 ವರ್ಷ ಅಲ್ಲ 1 ವರ್ಷ 2 ವರ್ಷಗಳ ಒಳಗಾಗಿದೆ. ಎಲ್ಲಾ ನೀರಾವರಿ ಯೋಜನೆಗಳು ಪೂರ್ತಿ ಮಾಡಿ ಇವತ್ತು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಇವತ್ತು ಇನ್ನಿತರ 10 ಹಲವಾರು ಏನು ಇಲಾಖೆಗಳಿದ್ದಾವೆ ಎಲ್ಲಾ ನೀರಾವರಿ ಯೋಜನೆಗಳನ್ನು ಪೂರ್ತಿ ಮಾಡಿ ಇವತ್ತು ರೈತರಿಗೆ ವಿಶೇಷವಾದಂತಹ ಅವರಿಗೆ ಸರ್ಕಾರ ಸಹಾಯ ಮಾಡುವಂತಹ ಒಂದು ಕೆಲಸ ಇವತ್ತು ನಡೀತಾ ಇದೆ. ಅದನ್ನು ಸಂಪೂರ್ಣವಾಗಿ ಇವತ್ತು ಅವರಿಗೆ ಆತ್ಮಶಕ್ತಿ ಅವರಿಗೆ ಸ್ವಾವಲಂಬಿ ಮಾಡುವಂತಹ ಒಂದು ಕೆಲಸ ನಾವು ಮಾಡುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಇಲ್ಲಿ ನಾನು ಹೇಳ್ತೇನೆ.